जगदीश्वरा नमो नमो जगदीश्वरा नमो नमो सर्वेश्वरा नमो नमो कृपसागरा आदि वंद्य उनी देवा ज्योति मार्ग उनी देवा तंदेयुतायुनी देवा बंधु प्रभु गुरुनी ने देवा नमो नमो परमेश्वरा नमो नमो जगदीश्वरा नमो नमो सर्वेश्वरा नमो नमो कृपसागरा ಪೀತನಾಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಬಲಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೀತಿ ವಾತ್ಸಲ್ಯದ ಜೀವನ ಪಾವಿತ್ರತೆಯ ವರದಾನ, ಈ ಸಂದೇಶವನ್ನು ಇವತ್ತು ನಾವು ಧ್ಯಾನಿಸಲಿದ್ದೇವೆ. ದೇವರ ಪ್ರೀತಿ ಹಾಗೂ ನಮ್ಮ ಸಹೋದರ ಸಹೋದರಿಯರ ಪ್ರೀತಿ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ. ಯಾರು ದೇವರನ್ನು ಪ್ರೀತಿಸುತ್ತಾರೋ ಅವರು ತಮ್ಮ ನೆರೆಹೊರೆಯವರನ್ನು ಪ್ರೀತಿಸುತ್ತಾರೆ. ಯಾರು ತಮ್ಮ ನೆರೆಯವರನ್ನು ಪ್ರೀತಿಸದೆ ನಾನು ದೇವರನ್ನು ಪ್ರೀತಿಸುತ್ತೇನೆ ಅಂತ ಹೇಳಿದರೆ, ಖಂಡಿತವಾಗಿಯೂ ನಾವು ಪಾವಿತ್ರತೆಯ ಜೀವನವನ್ನು ನಡೆಸುವುದಿಲ್ಲ. ಆದ್ದರಿಂದ ಪ್ರಿಯರೇ, ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಸುಸಂದರ್ಭಗಳು ನಮಗೆ ಒದಗಿ ಬರುತ್ತವೆ ದೇವರನ್ನು ಹಾಗೂ ನಮ್ಮ ನೆರೆಹೊರೆಯವರನ್ನು ಪ್ರೀತಿಸಲು. ಅನೇಕ ಸಲ ಈ ಸಂದರ್ಭಗಳನ್ನು ನಾವು ಅಲ್ಲಗಳೆದು ನಾವು ಮಾಡಿದೆಲ್ಲ ಪಾಪಗಳಿಗೆ ಕ್ಷಮೆಯನ್ನು ಕೋರ್ತಾ ಈ ದಿವ್ಯ ಬಲಿಪೂಜೆಯಲ್ಲಿ ಯೋಗ್ಯ ರೀತಿಯಾಗಿ ಭಾಗವಹಿಸಲು ನಮ್ಮನ್ನೇ ನಾವು ಸಿದ್ಧ ಮಾಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುಲ್ಲಸಕಾನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರು ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ತೋರಿ ಪ್ರಭು ದಯ ತೋರಿ ಕ್ರಿಸ್ತರ ದಯ ತೋರಿ ಕ್ರಿಸ್ತರ ದಯ ತೋರಿ ಪ್ರಭು ದಯ ತೋರಿ ಪ್ರಭು ಈ ದಿವ್ಯ ಬಲಿಪೂಜೆಯನ್ನು ಬಾಲಯೇಸುವಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ತಮ್ಮ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅರ್ಪಿಸುತ್ತಾ ಇದ್ದಾರೆ ಪ್ರವೀಣ್ ಬೀನಾ ಪಿಂಟೋ. ಅದೇ ರೀತಿ ಬಾಲಯೇಸುವಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಅರ್ಪಿಸ್ತಾ ಇದ್ದಾರೆ
ಆಲ್ವಿನ್ ರಸ್ಕೀನ ಮತ್ತು ದಿವ್ಯ. ಅದೇ ರೀತಿ ತಮ್ಮ ಉತ್ತಮ ಆರೋಗ್ಯಕ್ಕಾಗಿ ಬಾಲ ಯೇಸುವಿನಲ್ಲಿ ಪ್ರಾರ್ಥಿಸುತ್ತಾ ಈ ಬಲಿಪೂಜೆಯನ್ನು ಅರ್ಪಿಸ್ತಾ ಇದ್ದಾರೆ ಮೆಲಿಟಾ ಡಿ ಅಲ್ಮೇಡಾ. ಈ ಎಲ್ಲ ಕೋರಿಕೆಗಳ ಜೊತೆಯಾಗಿ ನಮ್ಮ ಕೋರಿಕೆಗಳನ್ನು ಬಾಲ ಯೇಸುವಿಗೆ ನಾವು ಸಮರ್ಪಿಸೋಣ. ಸರ್ವಶಕ್ತ ದೇವರೇ, ಜಗದ್ರಕ್ಷಕರ ಜನನವನ್ನು ತಾರೆಯ ಮಾರ್ಗದರ್ಶನದ ಮೂಲಕ ತಿಳಿಸಿದಿರಿ. ನಮ್ಮ ಮನಗಳಲ್ಲೂ ಈ ಅರಿವು ಇನ್ನೂ ಹೆಚ್ಚಾಗಿ ಪ್ರಕಟಿತವಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ರೋಮನವರಿಗೆ ಬರೆದ ಪತ್ರದಿಂದ ವಾಚನ. ಆದುದರಿಂದ ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆ ನಿಮ್ಮಯಾದ ಈ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ. ಬದಲಿಗೆ ಮನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ಉತ್ಕೃಷ್ಟವಾದದ್ದು ಎಂಬುದನ್ನು ಅರಿತುಕೊಳ್ಳುವಿರಿ. ದೇವರು ನನಗೆ ದಯಪಾಲಿಸಿರುವ ಸೇವೆಯ ನಿಮಿತ್ತ ನಾನು ನಿಮಗೆ ಹೇಳುವ ಬುದ್ಧಿ ಮಾತಿದು, ನಿಮ್ಮಲ್ಲಿ ಯಾರು ತನ್ನನ್ನೇ ಅತಿಯಾಗಿ ಭಾವಿಸಿಕೊಳ್ಳದಿರಲಿ. ದೇವರು ತನಗೆ ಇತ್ತಿರುವ ವಿಶ್ವಾಸದ ಪರಿಣಾಮದ ಮೇರೆಗೆ ಪ್ರತಿಯೊಬ್ಬನೂ ತನ್ನ ಬಗ್ಗೆ ಸರಿಯಾಗಿ ಅಭಿಪ್ರಾಯ ಹೊಂದಿದ. ನಿಮ್ಮ ಪ್ರೀತಿ ನಿಷ್ಪ್ರಟವಾಗಿರಲಿ. ಕೆಟ್ಟದ್ದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಕೈಬಿಡದಿರಿ. ಸೋದರ ಭಾವನೆಯಿಂದ ಒಬ್ಬರನ್ನೊಬ್ಬರು ಹೃತ್ಪೂರ್ವಕವಾಗಿ ಪ್ರೀತಿಸಿರಿ. ಗೌರವ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಪ್ರಭುವಿನ ಸೇವೆಯಲ್ಲಿ ಆಲಸಿಗಳಾಗದೆ ಅತ್ಯಾಸಕ್ತರಾಗಿರಿ. ನಂಬಿಕೆ ನಿರೀಕ್ಷೆಯನ್ನು ಹೊಂದಿರುವ ನೀವು ಉಲ್ಲಾಸದಿಂದಿರಿ. ಸಂಕಟ ಬಂದಾಗ ಸಹನೆಯಿಂದಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಕೊರತೆಯಲ್ಲಿರುವವರಿಗೆ ದೇವಜನರಿಗೆ ನೆರವು ನೀಡಿರಿ. ಅತಿಥಿ ಸತ್ಕಾರ್ಯಗಳಲ್ಲಿ ತತ್ತರಾಗಿರಿ. ನಿಮ್ಮನ್ನು ಹಿಂಸಿಸುವವರನ್ನು ಅತಿ ಆಶೀರ್ವದಿಸಿರಿ, ಹೌದು ಶಪಿಸದೆ ಆಶೀರ್ವದಿಸಿರಿ. ಸಂತೋಷ ಪಡುವವರೊಂದಿಗೆ ಸಂತೋಷ ಪಡಿರಿ. ದುಃಖಿಸುವವರೊಡನೆ ದುಃಖಿಸಿರಿ. ನಿಮ್ಮ ನಿಮ್ಮಲ್ಲಿ ಸಾಮರಸ್ಯವಿರಲಿ. ದೊಡ್ಡಸ್ತಿಕೆಯಿಂದ ವರ್ತಿಸಬೇಡಿ. ದೀನ ದಲಿತರೊಡನೆ ಗೆಳೆತನ ಬೆರೆತರು ನೀವೇ ಜಾಣರೆಂದು ಭಾವಿಸದಿರಿ. ಕೇಡಿಗೆ ಪ್ರತಿಯಾಗಿ ಕೇಡನ್ನು ಮಾಡದಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಮಾನ್ಯವೋ ಅದನ್ನು ಮಾಡಿರಿ. ಸಾಧ್ಯವಾಗದ ಮಟ್ಟಿಗೆ ಸರ್ವರೊಂದಿಗೂ ಸಮಾಧಾನದಿಂದ ಬಾಳಿರಿ. ಪ್ರಿಯರೇ, ಮುಯ್ಯಿಗೆ ಮುಯ್ಯಿ ತೀರಿಸಬೇಡಿ, ಅದನ್ನು ದೇವರಿಗೆ ಬಿಟ್ಟು ಬಿಡಿ. ಏಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಎಲ್ಲರಿಗೂ ತಕ್ಕ ಪ್ರತಿಫಲವನ್ನು ಕೊಡುವವನು ನಾನೇ ಎಂಬ ಪ್ರಭುವಿನ ವಾಕ್ಯ ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ. ಅದಕ್ಕೆ ಬದಲು ನಿನ್ನ ಶತ್ರು ಹಸಿದಿದ್ದರೆ ಉಣಲು ಬಡಿಸು, ಬಾಯಾರಿದ್ದರೆ ಕುಡಿಯಲು ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಉರಿಯುವ ಕೆಂಡಗಳನ್ನು ಸುರಿಸದಂತಾಗುವುದು. ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸು. ದೇವರ ವಾಕ್ಯವಿದು. ಯೇಸುವೆ ದಿವ್ಯವಾಕ್ಯವೇ, ಜೀವಕ್ಕೆ ಆಧಾರ ನೀನೇ. ನಲಿವಲ್ಲು ಇರುವೆ
ನೋವಲ್ಲು ಬೆರೆದೆ ನೆರಳಾಗಿ ಇಂಬಾಲಿತೆ ನೀ ಎನ್ನ ಪರಿಪಾಲಿತೆ ಕ್ಷಣಕಾಲ ನಾನು ದೂರಾಗಿ ಉಳಿದು ನಾನೇಗೆ ಬಾಳುವೆ ಪ್ರಭುವೇ ಬೇಡೆಂದು ನಿನ್ನ ಮರೆಯಾಗಿ ಅವಿತು ನಾನೇಗ ಗಳಿಸುವೆ ಗುರುವೇ ಭಾವಗಳಲ್ಲಿ ಪದವಾಗಿರು ಬಾಂಧವ್ಯದಲ್ಲಿ ಸ್ಥಿರವಾಗಿರು ಕೈಹಿಡಿದು ಸಂತೈಸಬಾ ಕೈಹಿಡಿದು ಸಂತೈಸಬಾ ನನ್ನ ಯೇಸುವೆ ದಿವ್ಯ ವಾಕ್ಯವೇ ಜೀವಕ್ಕೆ ಆಧಾರ ನೀನೇ ನಲಿವಲ್ಲು ಇರುವೆ ನೋವಲ್ಲು ಬೆರೆವೆ ನೆರಳಾಗಿ ಹಿಂಬಾಲಿಪೆ ನೀ ಎನ್ನ ಪರಿಪಾಲಿಪೆ ಸ್ನೇಹಿತ ನೀನೇ ಒಡೆಯನು ನೀನೇ ಆತ್ಮೀಯ ಜೊತೆಗಾರ ನೀನೇ ಧ್ವನಿಯಲ್ಲು ನೀನೇ ಬಲದಲ್ಲೂ ನೀನೇ ಸಹನೆಯ ತುಡಿತವು ನೀನೇ ಎದೆಯಾಳದಲ್ಲಿ ನುಡಿಯಾಗಿರು ಮನದಾಳದಲ್ಲಿ ನಿಧಿಯಾಗಿರು ಕೈ ಪಿಡಿದು ನಡೆಸೆನ್ನಬಾ ಕೈ ಪಿಡಿದು ನಡೆಸೆನ್ನಬಾ ನನ್ನ ಯೇಸುವೆ ದಿವ್ಯ ವಾಕ್ಯವೇ ಜೀವಕ್ಕೆ ಆಧಾರ ನೀನೇ ನಲಿವಲ್ಲು ಇರುವೆ ನೋವಲ್ಲು ಬೆರೆವೆ ನೆರಳಾಗಿ ಹಿಂಬಾಲಿತೆ ನೀ ಎನ್ನ ಪರಿಪಾಲಿತೆ ಜೈ 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 ಅಲ್ಲೆಲುಯಾ ಜೈ 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 ಅಲ್ಲೆಲುಯಾ 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 ಪರಿಶುದ್ಧ ಪರಮಗೆ ಪ್ರಣಾಮವು ಮಂಗಳ ಮಹಿಮೆಯು ನಿರಂತರವು ಪರಿಶುದ್ಧ ಪರಮಗೆ ಪ್ರಣಾಮವು ಮಂಗಳ ಮಹಿಮೆ ನಿರಂತರವು ಜೈ 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 ಅಲ್ಲೆಲುಯಾ ಜೈ 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 ಅಲ್ಲೆಲುಯಾ 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 ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮಾತ್ಮದೊಡನೆಯೂ ಇರಲಿ ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಪ್ರಭು ನಿಮಗೆ ಮಹಿಮೆ ಸಲ್ಲಲಿ ಒಬ್ಬ ಶಾಸ್ತ್ರಜ್ಞನು ಎದ್ದು ಯೇಸು ಸ್ವಾಮಿಯನ್ನು ಪರೀಕ್ಷಿಸುವ ಉದ್ದೇಶದಿಂದ ಬೋಧಕರೇ ಅಮರ ಜೀವ ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನು ಮಾಡಬೇಕಾದುದು ಏನು ಎಂದು ಕೇಳಿದನು
ಅದಕ್ಕೆ ಯೇಸು ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ ಹೇಗೆ ಪಠಿಸುತ್ತೀಯೇ ಎಂದು ಮರುಪ್ರಶ್ನೆ ಹಾಕಿದರು ಅವನು ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು ಮತ್ತು ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದಿದೆ ಎಂದು ಉತ್ತರ ಕೊಟ್ಟನು ಯೇಸು ಸರಿಯಾಗಿ ಉತ್ತರ ಕೊಟ್ಟೆ ಅದರಂತೆ ಮಾಡು ನಿನಗೆ ಅಮರ ಜೀವ ಲಭಿಸುವುದು ಎಂದರು ಆದರೆ ಆ ಶಾಸ್ತ್ರಜ್ಞನು ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳಲು ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಮತ್ತೆ ಪ್ರಶ್ನಿಸಿದನು ಆಗ ಯೇಸು ಅವನಿಗೆ ಹೀಗೆಂದು ವಿವರಿಸಿದರು ಒಬ್ಬನು ಜೆರೂಸಲೇಮಿನಿಂದ ಇಳಿದು ಜೆರಿಕೋವಿಗೆ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಗಾರರ ಕೈಗೆ ಸಿಕ್ಕಿಬಿದ್ದ ದರೋಡೆಗಾರರು ಅವನನ್ನು ಸುಲಿಗೆ ಮಾಡಿ ಹೊಡೆದು ಬಡಿದು ಅರೆಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು ಅದೇ ಮಾರ್ಗವಾಗಿ ಒಬ್ಬ ಯಾಜಕನು ಹಾದು ಹೋಗಬೇಕಾಗಿ ಬಂದಿತು ಈತನು ಅವನನ್ನು ಕಂಡದ್ದೇ ಆಚೆ ಬಳಸಿಕೊಂಡು ಹೋದ ಹಾಗೆಯೇ ಲೇವಿಯೊಬ್ಬನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೆಯೇ ಬಳಸಿಕೊಂಡು ಹೋದ ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮಾರಿಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕಣಿಕರಪಟ್ಟ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನೂ ದ್ರಾಕ್ಷಾರಸವನ್ನೂ ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಅತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ ಮಾರನೆಯ ದಿನ ಎರಡು ದಿನಾರಿ ನಾಣ್ಯಗಳನ್ನು ಛತ್ರದವನಿಗೆ ಕೊಟ್ಟು ಇವನನ್ನು ಚೆನ್ನಾಗಿ ನೋಡಿಕೋ ಇದಕ್ಕಿಂತ ಹೆಚ್ಚು ವೆಚ್ಚ ಆದರೆ ನಾನು ಹಿಂದಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ ದರೋಡೆಕೋರರ ಕೈಗೆ ಸಿಕ್ಕಿದವನಿಗೆ ಈ ಮೂವರಲ್ಲಿ ಯಾರು ನೆರೆಯವನೆಂದು ನಿನಗೆ ತೋರುತ್ತದೆ ಎಂದು ಯೇಸು ಆ ಶಾಸ್ತ್ರಜ್ಞನನ್ನು ಕೇಳಿದರು ಅದಕ್ಕೆ ಅವನು ದಯೆ ತೋರಿದವನೇ ನೆರೆಯವನು ಎಂದನು ಆಗ ಯೇಸು ಹೋಗು ನೀನು ಹಾಗೆಯೇ ಮಾಡು ಎಂದು ಹೇಳಿದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಬಲಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಪ್ರೀತಿ ವಾತ್ಸಲ್ಯದ ಜೀವನ ಪಾವಿತ್ರತೆಯ ವರದಾನ ಈ ಸಂದೇಶವನ್ನು ಇವತ್ತು ನಾವು ಧ್ಯಾನಿಸುತ್ತಾ ಇದ್ದೇವೆ ಸಂತ ದಮಿಯಾನ್ ಓರ್ವ ಮಿಷನರಿ ಯಾಜಕ ಯೇಸು ಮತ್ತು ಮರಿಯಳ ಪವಿತ್ರ ಹೃದಯಗಳ ಸಭೆಗೆ ಸೇರಿದ ಓರ್ವ ಯಾಜಕ ಬೆಲ್ಜಿಯಂನಲ್ಲಿ 1840ರಲ್ಲಿ ಅವರ ಜನನವಾಯಿತು ಬೆಲ್ಜಿಯಂ ಪಕ್ಕದಲ್ಲಿ ಒಂದು ದ್ವೀಪ ಇದೆ ಆ ದ್ವೀಪದ ಹೆಸರು ಮೊಲೊಕಾಯ್ ಹವಾಯಿ ಎಂದು ಹೆಸರು ಈ ಪ್ರದೇಶ ಹೊನಲುಲು ಧರ್ಮಕ್ಷೇತ್ರಕ್ಕೆ ಸೇರಿತ್ತು ಇದು ಒಂದು ಐಲ್ಯಾಂಡ್ ಅಥವಾ ದ್ವೀಪ ಆದುದರಿಂದ ಹತ್ತಿರದ ಅಕ್ಕಪಕ್ಕದ ಊರುಗಳಲ್ಲಿ ಯಾರಾದರೂ ಕುಷ್ಠರೋಗದಿಂದ ನರಳುವವರು ಇದ್ದರೆ ಅವರನ್ನು ಈ ದ್ವೀಪಕ್ಕೆ ಗಡೀಪಾರು ಮಾಡಿ ಕಳುಹಿಸಲಾಗುತ್ತಿತ್ತು ಅಂದರೆ ಒಂದು ಸಲ ಆ ದ್ವೀಪಕ್ಕೆ ಹೋದರೆ ಅವರ ಕತೆ ಅಲ್ಲಿಗೆ ಮುಗಿಯಿತು ವಾಪಸ್ ಬರುವ ಮಾತಿಲ್ಲ ಆದ್ದರಿಂದ
ಈ ದ್ವೀಪ ತುಂಬ ಈ ಕುಷ್ಠ ರೋಗದಿಂದ ನರಳುವ ಜನರಿದ್ದರು. ನಮಗೆ ಗೊತ್ತಿದೆ ಕುಷ್ಠ ರೋಗ ಒಂದು ಅಂಟು ರೋಗ, ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಹರಡುತ್ತಿತ್ತು. ಈಗ ಆದರೆ ಅದಕ್ಕೆ ಚಿಕಿತ್ಸೆ ಮಾಡಿದರೆ ಅದು ಗುಣ ಆಗುತ್ತದೆ. ಆ ಕಾಲದಲ್ಲಿ ಅಂದರೆ 18ನೇ ಶತಮಾನದಲ್ಲಿ ಯಾವ ಚಿಕಿತ್ಸೆ ಕೂಡ ಇದ್ದಿಲ್ಲ. ಆದ್ದರಿಂದ ಯಾರಿಗಾದರೂ ಕುಷ್ಠರೋಗ ಇದ್ದರೆ ಅವರನ್ನು ಆ ದ್ವೀಪಕ್ಕೆ ಕಳುಹಿಸಿಬಿಡುತ್ತಿದ್ರು. ಅಂದರೆ ಅಲ್ಲಿ ಅವರನ್ನು ನೋಡಿಕೊಳ್ಳುವವರು ಯಾರೂ ಇದ್ದಿಲ್ಲ. ನಮಗೆ ಗೊತ್ತಿದೆ ಕುಷ್ಠರೋಗ ಮನುಷ್ಯನಿಗೆ ತಗುಲಿದೆ ಆದಲ್ಲಿ ಅವರ ಈ ಮೈ ಕೊಳೆಯಲಿಕ್ಕೆ ಪ್ರಾರಂಭವಾಗುತ್ತೆ. ಕೊಳೆತು ಮಾಂಸ ಉದುರಿ ಹೋಗುತ್ತೆ. ಆ ಕೊಳೆತ ವಾಸನೆ ಕೀವು ಅಲ್ಲಿ ಬರುವಂತಹ ಆ ಹುಳಗಳು ಇದನ್ನೆಲ್ಲ ನೋಡಿದರೆ ನರಕ ಯಾತನೆಯನ್ನು ಒಬ್ಬನು ಇದೇ ಭೂಲೋಕದಲ್ಲಿ ಅನುಭವಿಸುವಂತಹ ಕಷ್ಟ ನೋವು ಅಲ್ಲಿ ಇರ್ತಿತ್ತು. ಈ ಪ್ರದೇಶಕ್ಕೆ ಯಾರೂ ಹೋಗಲಿಕ್ಕೆ ಇಚ್ಛೆ ಪಡುತ್ತಿದ್ದಿಲ್ಲ. ಆದರೆ ಫಾದರ್ ದಮಿಯಾನ್ 1873 ಇಸವಿಯಲ್ಲಿ ಈ ದ್ವೀಪಕ್ಕೆ ಓರ್ವ ಮಿಷನರಿ ಯಾಜಕರಾಗಿ ಹೋಗುತ್ತಾರೆ. ಅಲ್ಲಿ ಇದ್ದಂತಹ ಎಲ್ಲ ಕುಷ್ಠ ರೋಗಿಗಳ ಆರೋಗ್ಯವನ್ನು ಅವರು ನೋಡಿಕೊಳ್ತಾರೆ. ಗಾಯಗಳಿಗೆ ಚಿಕಿತ್ಸೆಯನ್ನು ಮಾಡಿ ಅವರ ಜೊತೆ ಒಬ್ಬರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ 1873ರಿಂದ 1889ರ ತನಕ ಅವರು 16 ವರ್ಷಗಳ ಕಾಲ ಈ ದ್ವೀಪದಲ್ಲಿ ಕುಷ್ಠರೋಗಿಗಳ ಚಿಕಿತ್ಸೆಯನ್ನು ಶುಶ್ರೂಷೆಯನ್ನು ಮಾಡುತ್ತಾ ಇರ್ತಾರೆ. 11 ವರ್ಷಗಳ ಕಾಲ ಅವರು ಈ ಕುಷ್ಠರೋಗಿಗಳ ಲಾಲನೆ ಪಾಲನೆಯನ್ನು ಮಾಡುತ್ತಾ ಇರಬೇಕಾದ್ರೆ ಒಂದು ದಿನ ಒಂದು ಬಕೆಟಿನಲ್ಲಿ ಬಿಸಿ ನೀರನ್ನು ತೆಗೆದುಕೊಂಡು ಬರಬೇಕಾದ್ರೆ ಆ ಬಿಸಿ ನೀರು ಫಾದರ್ ದಾಮಿಯನ್ ಇವರ ಕಾಲ ಮೇಲೆ ಬಿತ್ತು. ಬಿಸಿ ಬಿಸಿಯಾದ ನೀರು ಕಾಲ ಮೇಲೆ ಬಿದ್ದರೂ ಅವರಿಗೆ ಯಾವ ಸ್ಪರ್ಶ ಕೂಡ ಆಗಿಲ್ಲ, ಏನೂ ಅನಿಸಿಕೊಂಡಿಲ್ಲ. ಅಂದರೆ ಕುಷ್ಠರೋಗ ಅವರಿಗೂ ಕೂಡ ತಗುಲಿತ್ತು. ಹೀಗೆ ಅವರು ಕುಷ್ಠರೋಗಿಯಾಗಿ 5 ವರ್ಷಗಳ ಕಾಲ ಕುಷ್ಠರೋಗಿಗಳ ಶುಶ್ರೂಷೆ ಮತ್ತು ಲಾಲನೆ ಪಾಲನೆಯನ್ನು ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಅವರು ಎಲ್ಲ ಕುಷ್ಠರೋಗಿಗಳನ್ನು ಒಂದುಗೂಡಿಸಿ ಹೇಳಿದ ಮಾತುಗಳು, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಇಷ್ಟರ ತನಕ ಅವರು ಹೇಳ್ತಿರುವಾಗ ಅವರಿಗೆ ಅದು ಅನಿಸಿಕೆ ಬಂದಿಲ್ಲ. ಏಕೆಂದರೆ ಅಲ್ಲಿ ಇದ್ದವರೆಲ್ಲರೂ ಕುಷ್ಠರೋಗಿಗಳು, ಆದರೆ ಅವರು ಒಳ್ಳೆಯ ಆರೋಗ್ಯದಿಂದ ಇದ್ದರು. ಇವತ್ತು ಅವರಿಗೂ ಈ ಕುಷ್ಠ ತಗಲುಗಿದೆ. ಆದ್ದರಿಂದ ಅವರು ಅವರ ಕುಷ್ಠರೋಗಿಗಳ ಜೊತೆ ಒಂದಾಗಿ ಹೇಳಿದರು, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಕುಷ್ಠ ರೋಗಿಗಳ ಪ್ರೀತಿ ಫಾದರ್ ದಾಮಿಯಾನ್ ಇವರನ್ನು ಕುಷ್ಠರೋಗಿಯನ್ನಾಗಿ ಮಾಡಿತು. ಕುಷ್ಠ ರೋಗಿಗಳ ಮೇಲೆ ಇರುವಂತಹ ಪ್ರೀತಿ ಫಾದರ್ ದಾಮಿಯಾನ್ ರವರನ್ನು ಕೂಡ ಓರ್ವ ಕುಷ್ಠ ರೋಗಿಯನ್ನಾಗಿ ಮಾಡಿತು. ಹೀಗೆ 1889ರಲ್ಲಿ ಇದೇ ಕುಷ್ಠರೋಗದಿಂದ ನರಳುತ್ತಾ ಅದೇ ದ್ವೀಪದಲ್ಲಿ ಅವರು ಮರಣ ಹೊಂದಿದರು. ಕುಷ್ಠ ರೋಗಿಗಳ ಪಾಲನಾ ಸಂತರಾಗಿ ಇವತ್ತು ಧರ್ಮಸಭೆ ಅವರನ್ನು ಸ್ಮರಿಸುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿ ವಾತ್ಸಲ್ಯದ ಜೀವನ ಪಾವಿತ್ರತೆಯ ವರದಾನ ಎಂಬ ಸಂದೇಶವನ್ನು ನಾವು ಇವತ್ತು ಧ್ಯಾನಿಸುವಾಗ, ನಾವು ಒಂದು ವೇಳೆ ಪಾವಿತ್ರತೆಯಿಂದ ಜೀವಿಸಿದ್ದೇ ಆದಲ್ಲಿ ನಮ್ಮ ಜೀವನ ಪ್ರೀತಿ ವಾತ್ಸಲ್ಯದಿಂದ ತುಂಬಿದ ಜೀವನವಾಗುತ್ತದೆ. ನಾವು ದೇವರನ್ನು ಪ್ರೀತಿಸ್ತೇವೆ ಅಂತ ಈ ಜಗಕ್ಕೆ ಹೇಳಬೇಕಾದ್ರೆ ನಾವು ನಮ್ಮ ನೆರೆಹೊರೆಯವರನ್ನು ಪ್ರೀತಿಸಬೇಕು. ಕಣ್ಣಿಗೆ ಕಾಣುವ ನರರ ಪ್ರೀತಿಸದೆ ಕಾಣದ ದೇವರ ಹೇಗೆ ತಾನೇ ನೀನು ಪ್ರೀತಿಸುವೆ? ಪವಿತ್ರ ಬೈಬಲ್ ನಮಗೆ ಹೇಳುತ್ತದೆ.
ಅದು ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ನೆರೆಹೊರೆಯವರು, ನಮ್ಮ ಸಹೋದರ ಸಹೋದರಿಯರು ಅದೇ ದೇವರ ಪ್ರತಿಬಿಂಬದಿಂದ ಸೃಷ್ಟಿಸಲ್ಪಟ್ಟವರು. ಅಂದರೆ ನಾವು ದೇವರನ್ನು ಪ್ರೀತಿಸ್ತೇವೆ ಅಂದರೆ ನಾವು ನಮ್ಮ ನೆರೆಹೊರೆಯವರನ್ನು ಪ್ರೀತಿಸಬೇಕು. ನಾವು ದೇವರ ಆ ಪಾವಿತ್ರತೆಯಿಂದ ತುಂಬಿದ್ದೇ ಆದಲ್ಲಿ ನಮ್ಮ ಜೀವನ ಪ್ರೀತಿ ವಾತ್ಸಲ್ಯದ ಜೀವನ ಆಗಬೇಕೆಂದು ಬಾಲಯೇಸು ನಮಗೆ ಇವತ್ತು ಕರೆ ಕೊಡುತ್ತಾರೆ. ಹೌದು ಪ್ರಿಯರೇ, ಹಾಗಾದರೆ ನಾವು ಪರರನ್ನು ಪ್ರೀತಿಸಬೇಕು, ನಮ್ಮ ನೆರೆಹೊರೆಯವರನ್ನು ಪ್ರೀತಿಸಬೇಕು. ಹಾಗಾದರೆ ಈ ಪರರು ಯಾರು, ಈ ನೆರೆಹೊರೆಯವರು ಯಾರು? ಇದಕ್ಕೆ ಉತ್ತರ ಇವತ್ತಿನ ಶುಭ ಸಂದೇಶದಲ್ಲಿ ನಮಗೆ ಸಿಗುತ್ತದೆ. ಯಾರು ಕಷ್ಟದಲ್ಲಿ ಇರುವವರಿಗೆ ದಯೆ ತೋರಿಸುತ್ತಾರೋ ಅವರೇ ನೆರೆ ಹೊರೆಯವರು. ಯಾರು ಕಷ್ಟದಲ್ಲಿ ಇರುವವರಿಗೆ ಪ್ರೀತಿ ತೋರಿಸುತ್ತಾರೋ, ಯಾರು ಕಷ್ಟದಲ್ಲಿರುವವರಿಗೆ ವಾತ್ಸಲ್ಯ ತೋರಿಸುತ್ತಾರೋ, ಯಾರು ಕಷ್ಟದಲ್ಲಿ ಇರುವವರಿಗೆ ಅನುಕಂಪ ತೋರಿಸುತ್ತಾರೋ, ಯಾರು ಸಹಬಾಳ್ವೆಯಿಂದ ಒಟ್ಟಾಗಿ ಸಂಘದೊಡನೆ ಕೂಡಿ ಬಾಳುತ್ತಾರೋ ಅವರು ಪರರು. ಆದ್ದರಿಂದ ಪ್ರಿಯರೇ, ಈ ಪರರನ್ನು ಹೇಗೆ ಪ್ರೀತಿಸುವುದು, ಈ ಪರರಿಗೆ ನಾವು ದಯೆಯನ್ನು ಹೇಗೆ ತೋರಿಸುವುದು, ಇದಕ್ಕೆ ಉತ್ತರ ಇವತ್ತಿನ ಮೊದಲನೆಯ ವಾಚನದಲ್ಲಿ ಸಂತ ಪೌಲರು ನಮಗೆ ನೀಡುತ್ತಾರೆ. ಇವತ್ತು ನಾನು ನಿಮ್ಮ ಮುಂದೆ ಪಂಚ ಸೂತ್ರಗಳನ್ನು ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಪರರನ್ನು ಅಥವಾ ನೆರೆಹೊರೆಯವರನ್ನು ಯಾವ ರೀತಿಯಲ್ಲಿ ಪ್ರೀತಿಸಬಹುದು, ಪರರಿಗೆ ಪ್ರೀತಿ ವಾತ್ಸಲ್ಯವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ತೋರ್ಪಡಿಸಬಹುದು ಅಂತ ಐದು ಸೂತ್ರಗಳ ಮುಖಾಂತರ ನಿಮ್ಮಲ್ಲಿ ನಾನು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಇಚ್ಛಿಸ್ತೇನೆ. ಮೊದಲನೆಯದಾಗಿ, ಪರರಿಗೆ ಗೌರವ ತೋರಿಸಿರಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಾವು ಅನೇಕ ಸಲ ಪರರಿಗೆ ಗೌರವ ತೋರಿಸುವುದರಲ್ಲಿ ಬಹಳ ಹಿಂದೆ. ಆದರೆ ಬೇರೆಯವರು ನಮ್ಮನ್ನು ಗೌರವಿಸಬೇಕು ಅದು ನಾವು ಎಲ್ಲರೂ ಬಯಸ್ತೇವೆ. ಯಾಕೆಂದರೆ ನಾನು ಎಲ್ಲರಿಗಿಂತ ದೊಡ್ಡವನು, ನನ್ನಲ್ಲಿ ಶಿಕ್ಷಣ ಇದೆ, ಸುಗುಣ ಸಂಪತ್ತಿನ ಜೀವನ ಇದೆ, ಹಣ ಆಸ್ತಿ ಕಾರು ಬಂಗಲೆ ಎಲ್ಲ ಇದೆ. ಆದ್ದರಿಂದ ಇನ್ನೊಬ್ಬನ್ನು ನನಗೆ ಗೌರವಿಸಬೇಕು ಎಂಬುದು ನಮ್ಮ ಭಾವನೆ. ಆದರೆ ಪ್ರಿಯರೇ, ಒಂದು ನಾಣ್ಣುಡಿಯನ್ನು ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ನೆನಪಿನಲ್ಲಿ ಇಡಬೇಕು. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನಿನ್ನ ದೈನಂದಿನ ಜೀವನದಲ್ಲಿ ಪರರು ನಿನಗೆ ಗೌರವಿಸಬೇಕಾದರೆ ಮೊತ್ತ ಮೊದಲನೇದಾಗಿ ನೀನು ಪರರನ್ನು ಗೌರವಿಸಬೇಕು. ಪರರು ನಿನ್ನ ಗೌರವಕ್ಕೆ ಪಾತ್ರರಾಗಿದ್ದಾರೋ ಇಲ್ಲವೋ ಅದು ಮುಖ್ಯವಲ್ಲ, ಬದಲಾಗಿ ನೀನೋರ್ವ ಗೌರವಾನ್ವಿತ ವ್ಯಕ್ತಿ ಆದುದರಿಂದ ನೀನು ಪರರನ್ನು ಗೌರವಿಸಬೇಕು. ಅದಕ್ಕೆ ನಾವು ಯಾವತ್ತು ಪರರಲ್ಲಿ ಇರುವಂತಹ ಲೋಪದೋಷಗಳನ್ನು ಹುಡುಕುತ್ತಾ ಹೋದರೆ ಅವರನ್ನು ಪ್ರೀತಿ ಮಾಡಲು ನಮ್ಮಲ್ಲಿ ಸಮಯ ಇರುವುದಿಲ್ಲ. ಆದ್ದರಿಂದ ಪ್ರಿಯರೇ, ಎಲ್ಲರೂ ಗೌರವಾನ್ವಿತರು, ಆದ್ದರಿಂದ ಎಲ್ಲರಿಗೂ ನಾವು ಗೌರವವನ್ನು ತೋರಬೇಕು. ಈ ರೀತಿಯಲ್ಲಿ ನಾವು ಪ್ರೀತಿ ವಾತ್ಸಲ್ಯವನ್ನು ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಆಗುತ್ತೆ. ಎರಡನೆಯದಾಗಿ, ಸಹನೆಯಿಂದ ಇರಬೇಕು ಹಾಗೂ ಪ್ರಾರ್ಥನೆ ಮಾಡಬೇಕು. ಯಾರು ಈ ನಮ್ಮ ಜೀವನದಲ್ಲಿ ಪರರನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೋ, ಪರರನ್ನು ಹೆಚ್ಚಾಗಿ ಗೌರವಿಸುತ್ತಾರೋ ಅವರ ಜೀವನದಲ್ಲಿ ಕೃತಜ್ಞತೆಯ ಬದಲು ಅವರಿಗೆ ನಾಲ್ಕು ಬೈಗಳು ಸಿಗುವುದೇ ಜಾಸ್ತಿ. ಬಗ್ಗಿದವನಿಗೆ ನಾಲ್ಕು ಗುದ್ದು ಜಾಸ್ತಿ. ಇದು ನಮ್ಮ ಜೀವನ. ಆದರೂ ಸಹನೆಯಿಂದ ಇರಬೇಕು, ಏಕೆಂದರೆ ನಮಗೆ ತಾಳ್ಮೆ ಬಹಳ ಮುಖ್ಯ. ಈ ತಾಳ್ಮೆಯಿಂದ ನಾವು ಪರರನ್ನು ಸಹಿಸಿಕೊಂಡು ಹೋಗಲಿಕ್ಕೆ ಆಗುತ್ತೆ. ಬೇರೆಯವರು ನಮ್ಮನ್ನು ಶಪಿಸಿದರೂ ನಾವು ಅವರನ್ನು ಆಶೀರ್ವದಿಸಬೇಕೆಂದು ಸಂತ ಪೌಲರನ್ನು ರೋಮನ್ನರಿಗೆ ಬರೆದ ಪತ್ರದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ
ನಾವು ಬೇರೆಯವರಿಗೆ ಸಹನೆಯನ್ನು ತೋರಿಸಬೇಕು. ಯಾರು ದಯೆಯಿಂದ ಪ್ರೀತಿಯಿಂದ ಜೀವಿಸುತ್ತಾರೋ ಹಾಗೂ ಪ್ರಾರ್ಥನೆಯನ್ನು ಮಾಡುತ್ತಾ ಜೀವಿಸುತ್ತಾರೋ ಆವಾಗ ನಾವು ನಮ್ಮ ನೆರೆಹೊರೆಯವನನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಮೂರನೇದಾಗಿ ಕೊರತೆಯಲ್ಲಿರುವವರಿಗೆ ನೆರವು ನೀಡಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಯಾರೋ ಒಬ್ಬನು ನನ್ನ ಬಳಿಗೆ ಬಂದು ಬೇಡುವುದು ಇದು ಒಂದು ವಿಷಯ, ಆದರೆ ಬೇರೆಯವರ ಕಷ್ಟ ಸಂಕಷ್ಟಗಳನ್ನು ನಾನು ಖುದ್ದಾಗಿ ನೋಡಿ ಅದಕ್ಕೆ ಸ್ಪಂದನೆ ಮಾಡುವುದು ಇದು ಇನ್ನೊಂದು ವಿಷಯ. ಬೇರೆಯವರು ನಮ್ಮಲ್ಲಿ ಬಂದು ಬೇಡುವಾಗ ಕೆಲವು ಸಲ ನಾವು ಕೊಡ್ತೀವಿ, ಆದರೆ ಬೇರೆಯಲ್ಲಿ ಬೇರೆಯವರು ಕಷ್ಟದಲ್ಲಿ ಇರುವಾಗ ಅದನ್ನು ನಾವು ನೋಡಿಕೊಂಡು ಆ ಕಷ್ಟಕ್ಕೆ ನಾವು ಸ್ಪಂದನೆ ನೀಡುವುದು ಬಹಳ ವಿರಳ, ಬಹಳ ವಿರಳ. ನೋಡಿ, ಇವತ್ತಿನ ಆ ಶುಭ ಸಂದೇಶದಲ್ಲಿ ನಾವು ನೋಡಿದೆವು, ಆ ವ್ಯಕ್ತಿ ಅಲ್ಲಿ ಬಿದ್ದಿದ್ದಾನೆ, ಗಾಯ ಆಗಿದೆ, ಅರೆ ಜೀವ ಇದೆ ಅದರಲ್ಲಿ. ನೋಡಿ ನೋಡದೆ ಹೋದವರು, ಯಾಕೆಂದರೆ ಅವನು ಯಾರನ್ನು ಕೂಗಿ ಕರೆದಿಲ್ಲ. ಆದರೆ ಆ ಸಮಾರಿಯದವನು ಅವನ ಕಷ್ಟ ಸಂಕಷ್ಟಗಳನ್ನು ನೋಡಿದ ಮತ್ತೆ ಸ್ಪಂದಿಸಿದ. ಅನೇಕ ಸಲ ನಾವು ಕರೆದಾಗ ಹೋಗುತ್ತೇವೆ ವಿನಃ ಕರೆಯದೆ ಹೋಗಲ್ಲ. ಅದರಿಂದ ನಮ್ಮ ಮಧ್ಯೆ ಅನೇಕರು ಕೊರತೆಯಲ್ಲಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅವರಿಗೆ ನಾವು ಪ್ರೀತಿ ವಾತ್ಸಲ್ಯ ತೋರಿಸುವುದರ ಮುಖಾಂತರ ನಾವು ದೇವರಿಗೆ ಹತ್ತಿರವಾಗಲಿಕ್ಕೆ ಅಥವಾ ಪಾವಿತ್ರತೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ನಾಲ್ಕನೆಯದಾಗಿ, ಪರರನ್ನು ಆಶೀರ್ವದಿಸಿರಿ. ಆಶೀರ್ವದಿಸುವುದೆಂದರೆ ಬೇರೆಯವರಿಗೆ ಒಳ್ಳೆಯದನ್ನು ಬಯಸುವುದು. ಯಾಕೆಂದರೆ ನಮ್ಮ ಜೀವನ ಒಂದು ಪ್ರತಿಧ್ವನಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಧ್ವನಿ ಏನಂತ ನಿಮಗೆ ಗೊತ್ತು. ಯಾವುದೋ ಒಂದು ದೊಡ್ಡ ಬೆಟ್ಟದ ಮೇಲೆ ನಾವು ನಿಂತಿದ್ರೆ ಆ ಬೆಟ್ಟಕ್ಕೆ ಎದುರಾಗಿ ಇನ್ನೊಂದು ಬೆಟ್ಟ ಇದ್ದರೆ ನಾವು ಏನೋ ಒಂದು ಮಾತನ್ನು ಆಡಿದರೆ ಆ ಮಾತು ನಮಗೆ ಪ್ರತಿಧ್ವನಿಯಾಗಿ ಕೇಳುತ್ತೆ. ಅದೇ ರೀತಿ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿದರೆ ಮಾತ್ರ ನಮ್ಮ ಜೀವನದಲ್ಲೂ ಒಳಿತಾಗಲಿಕ್ಕೆ ಸಾಧ್ಯ, ಹಾಗೂ ಬೇರೆಯವರು ನಮಗೆ ಒಳಿತನ್ನು ಮಾಡಲು ಸಾಧ್ಯ. ಅದೇ ನಾವು ಪರರಿಗೆ ಒಳಿತನ್ನು ಮಾಡದೆ ಪರರಿಗೆ ಶಪಿಸುತ್ತಾ ಇದ್ದರೆ ಅದೇ ವಾಕ್ಯಗಳು ನಮಗೆ ಹಿಂದಿರುಗಿ ಬಂದು ಕೇಳುತ್ತವೆ. ಆದ್ದರಿಂದ ನಾವು ಪರರಿಗಾಗಿ ಪ್ರಾರ್ಥಿಸಬೇಕು. ನೋಡಿ, ನಮ್ಮ ಪ್ರಾರ್ಥನೆ ಅನೇಕ ಸಲ ನಾನು, ನನ್ನ ಹೆಂಡತಿ ಮಕ್ಕಳು, ನನ್ನ ಕುಟುಂಬ, ಇಷ್ಟಕ್ಕೆ ನಮ್ಮ ಪ್ರಾರ್ಥನೆ ಸೀಮಿತ. ಆದರೆ ನಮ್ಮ ನೆರೆಹೊರೆಯವರಿಗಾಗಿ, ಬೇರೆಯವರಿಗಾಗಿ ನಾವು ಪ್ರಾರ್ಥಿಸುವುದು ಬಹಳ ವಿರಳ. ಒಂದು ದಿನ ಆದರೂ ನಾವು ಅವರಿಗಾಗಿ ಪ್ರಾರ್ಥಿಸೋಣ. ಐದನೆಯದಾಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ನಿಮ್ಮಲ್ಲಿ ಸಾಮರಸ್ಯವಿರಲಿ. ಅಂದರೆ ನಿಮ್ಮ ನಿಮ್ಮೊಡನೆ ಒಂದು ಹೊಂದಾಣಿಕೆ ಇರಲಿ. ಅನೇಕ ಸಲ ನಾವು ಹೇಳುವುದುಂಟು, ನೆರೆ ಹೊರೆಯವರು, ಈ ನೆರೆ ಹೊರೆಯವರು ಹೊರೆಯಾಗುವುದು ಜಾಸ್ತಿ, ನೆರವಿಗೆ ಬರುವುದು ಸ್ವಲ್ಪ ಕಡಿಮೆ. ಇದಾಗಬಾರದು. ಯಾಕೆಂದರೆ ನಮ್ಮ ಜೀವನ ಅನೇಕ ಸಲ ಸಾಮರಸ್ಯದಿಂದ ಕೂಡಿದ್ದೇ ಆದಲ್ಲಿ, ಸಹೋದರತ್ವ, ಸಹಬಾಳ್ವೆ ಇದೆಲ್ಲ ನಮ್ಮದಲ್ಲಿ ಇದ್ದರೆ ಖಂಡಿತವಾಗಿ ನಮ್ಮ ಜೀವನ ಒಂದು ಸಾಮರಸ್ಯ ಭರಿತ ಜೀವನವಾಗುತ್ತೆ. ಈ ಸಾಮರಸ್ಯ ಇದ್ದರೆ ನಾವು ಬೇರೆಯವರ ಕಷ್ಟ ಸಂಕಷ್ಟ ನೋವುಗಳನ್ನು ಅರಿತು ಅದರ ಹಾಗೆ ಜೀವಿಸಲು ನಾವು ಜಾಸ್ತಿಯಾಗಿ ಶ್ರಮ ಪಡುತ್ತೇವೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ಪ್ರೀತಿ ವಾತ್ಸಲ್ಯದ ಜೀವನ, ಪಾವಿತ್ರತೆಯ ವರದಾನ ಅಂತ ನಾವು ಧ್ಯಾನಿಸುವಾಗ, ನಮ್ಮ ಜೀವನದಲ್ಲಿ ಪಾವಿತ್ರತೆ ಅಥವಾ ದೇವರು ಇದ್ದರೆ ಆದಲ್ಲಿ ಖಂಡಿತವಾಗಿ ಆ ದೇವರ ಪ್ರೀತಿ ನಮ್ಮ ನೆರೆಹೊರೆಯವರ ಪ್ರೀತಿಯ ರೂಪದಲ್ಲಿ ಹರಿದು ಹೋಗಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಮಗೆ ಇರುವುದು ಎರಡು ರೆಕ್ಕೆಗಳು. ಕ್ರೈಸ್ತರಾದ ನಮಗೆ ಎರಡು ರೆಕ್ಕೆಗಳಿವೆ, ಒಂದು ದೇವರ ಪ್ರೀತಿ, ಇನ್ನೊಂದು ಪರರ ಪ್ರೀತಿ. ದೇವರ ಪ್ರೀತಿ ಇದ್ದು ಪರರ ಪ್ರೀತಿ ಇಲ್ಲದಿದ್ದರೆ ಒಂದೇ ರೆಕ್ಕೆಯಲ್ಲಿ ನಾವು ಹಾರಿಕೊಂಡು ಆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಿಕ್ಕೆ ಆಗುವುದಿಲ್ಲ. ಅದೇ ಪರರ ಪ್ರೀತಿ ಇದ್ದು ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲದಿದ್ದರೆ ಆ ಒಂದೇ ರೆಕ್ಕೆಯಲ್ಲಿ ಹಾರಿಕೊಂಡು ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಿಕ್ಕೆ ಆಗುವುದಿಲ್ಲ. ಬದಲಾಗಿ ದೇವರ ಪ್ರೀತಿ, ಪರರ ಪ್ರೀತಿ ಈ ಎರಡೂ ರೆಕ್ಕೆಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ದೇ ಆದಲ್ಲಿ
ಖಂಡಿತವಾಗಿ ನಾವು ಬಹುಬೇಗನೆ ಪಾವಿತ್ರತೆಯ ಜೀವನದಿಂದ ಆ ಸ್ವರ್ಗ ಸಾಮ್ರಾಜ್ಯ ಅಮರ ಜೀವವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ದಿವ್ಯ ಬಲಿಪೂಜೆಯ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಪರರ ಪ್ರೀತಿ ಹಾಗೂ ದೇವರ ಪ್ರೀತಿಗೆ ನಾವು ಹೆಚ್ಚು ಹೊತ್ತು ಕೊಟ್ಟು ಆ ಪಾವಿತ್ರತೆಯ ಜೀವನದಲ್ಲಿ ಜೀವಿಸಲು ಬೇಕಾದ ಎಲ್ಲ ವರ ಪ್ರಸಾದಗಳು ಬಾಲಯೇಸು ನಮಗೆ ಕರುಣಿಸಿಕೊಡಲಿ ಎಂದು ಬೇಡಿಕೊಳ್ಳೋಣ. ಆಮೆನ್. ಓ ದೇವನೇ ಕಾಣಿಕೆ ನಿನ್ನ ಚರಣ ಕಮಲಕ್ಕೆ ನನ್ನ ಬಾಳ ಅರ್ಪಣೆ ಸರ್ವ ಸಮರ್ಪಣೆ ನನ್ನ ಬಾಳ ಅರ್ಪಣೆ ಸಮರ್ಪಣೆ ನಿಮ್ಮ ಔದಾರ್ಯದಿಂದ ಪಡೆದ ರೊಟ್ಟಿಯು ನಿಮಗಿಂದು ಅರ್ಪಿಪೆ ಭೂಮಿಯ ಫಲವು ದುಡಿಮೆಯ ಬೆವರು ಜೀವವಿವ ರೊಟ್ಟಿಯಾಗಲಿ ಕರ್ತರೆ ಸ್ತುತಿಯಾಗಲಿ ದೇವರೇ ಸ್ತುತಿಯಾಗಲಿ ಕರ್ತರೇ ಸ್ತುತಿಯಾಗಲಿ ದೇವರೇ ಸ್ತುತಿಯಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಪ್ರಜೆಯ ಕಾಣಿಕೆಗಳನ್ನು ಒಲವಿಂದ ಸ್ವೀಕರಿಸಿರಿ. ಇವರು ಭಕ್ತಿ ವಿಶ್ವಾಸದಿಂದ ನಿವೇದಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಕತರ ಕಡೆಗೆ ಏತಿದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮಾತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಇಂದು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಪಡಿಸಿದ್ದೀರಿ. ಅವರು ನಮ್ಮ ಮರ್ತ್ಯ ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಅಮರ್ತ್ಯ ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸಿದ್ದೀರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾದೇವಿಯಾದ ಕರ್ತರು ಪರಿಶುದ್ಧರು, ಈ ಅಪರ ನಿಮ್ಮ ಮಹಿಮೆಗಳಿಂದ ತುಂಬಿವೆ. ಮಹೋನ್ನತದಲ್ಲಿ ಉಜ್ಜಾನ, ಕರ್ತನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಉಜ್ಜಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೆ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರೈಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ
ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ಇದು ವಿಶ್ವಾಸದ ಪರಮ ರಹಸ್ಯ ಕ್ರೈಸ್ತರ ಮೃತರಾದರು ಕ್ರೈಸ್ತರು ಎದಿಹರು ಕ್ರೈಸ್ತರು ಮರಳಿ ಬರುವರು ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ವೀವ ರೊಟ್ಟಿಯನ್ನು ರಕ್ಷಣೆಯನ್ನು ಈಯುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ ಪ್ರಭು ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖದ ಪ್ರಭೆಗೆ ಬರಮಾಡಿರಿ ನಮ್ಮ ಮೇಲೂ ದಯೆ ತೋರಿರಿ ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ ಆಮೆನ್ ಪ್ರೀತಿ ವಾತ್ಸಲ್ಯದ ಜೀವನದ ಮೂಲಕ ಪಾವಿತ್ರತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾದ ಎಲ್ಲ ವರಪ್ರಸಾದಗಳನ್ನು ಪ್ರಭು ಯೇಸು ಕ್ರಿಸ್ತರು ನಮಗೆ ಕಲಿಸಿಕೊಟ್ಟ ಪ್ರಾರ್ಥನೆ ಮುಖಾಂತರ ಈಗ ನಾವು ಭಕ್ತಿಯಿಂದ ಬೇಡಿಕೊಳ್ಳೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಂದಿನ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ
ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸುಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ ಏಕೆಂದರೆ ರಾಜಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ ಪ್ರಭು ಯೇಸುಕ್ರಿಸ್ತರೇ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿಯನ್ನೇ ನಿಮಗೆ ನೀಡುತ್ತೇನೆ ಎಂದು ಹೇಳಿದ್ದೀರಿ ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯಮತೆಯನ್ನು ದಯೆಯಿಂದ ದಯಪಾಲಿಸಿರಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ ನಿಮ್ಮ ಆತ್ಮದೊಡನೆಯೂ ಇರಲಿ ಪರಸ್ಪರ ಶಾಂತಿಯನ್ನು ಕೋರೋಣ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ ಈಗ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮ್ಮ ದೈನಂದಿನ ಜೀವನದಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಪಾವಿತ್ರತೆಯನ್ನು ಹೇಗೆ ನಾವು ಗಳಿಸಲು ಶಕ್ತರಾಗುತ್ತೇವೆ ಎಂದು ನಮ್ಮನ್ನು ಹೇಳಿಕೊಟ್ಟಂತಹ ಪ್ರಭು ಯೇಸು ಕ್ರಿಸ್ತರು ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ ಆದರೆ ತಾವು ಒಂದೇ ಒಂದು ಮಾತು ನೋಡಿರಿ ನನ್ನ ಆತ್ಮವು ಸ್ವಸ್ಥವಾಗು ಪ್ರಿಯರೇ ಈಗ ಪರಮ ಪ್ರಸಾದವನ್ನು ವಿತರಿಸಲಾಗುವುದು ಪರಮ ಪ್ರಸಾದವು ಕಥೋಲಿಕ ಧರ್ಮಸಭೆಯ ಒಂದು ಸಂಸ್ಕಾರವಾದ್ದರಿಂದ ಕೇವಲ ಕಥೋಲಿಕ ಕ್ರೈಸ್ತರು ಮಾತ್ರ ಅದನ್ನು ಸ್ವೀಕರಿಸಿ ಇತರ ಭಕ್ತಾದಿಗಳು ಅದನ್ನು ಸ್ವೀಕರಿಸದೇ ಇದ್ದು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಕ್ಷಣ ಕ್ಷಣ ಕ್ಷಣದಲ್ಲು ನಿನ ಕಾದಿರುವೆ ಕನ ಕನ ಕನದಲ್ಲು ನೆನೆ ನೆನೆ ನೆನೆದು ಕ್ಷಣ ಕ್ಷಣ ಕ್ಷಣದಲ್ಲು ನಿನ ಕಾದಿರುವೆ ಮಧುರ ಮರ ಓಲವಿರು ನಿನ್ನ ನನ್ನ ಸ್ನೇಹವು ಮಧುರ ಮರ ಓಲವಿದು ನಿನ್ನ ನನ್ನ ಸ್ನೇಹವು ಆ
ಸೂರ್ಯನಂತೆ ಆ ಚಂದ್ರನಂತೆ ನಿನ್ನ ಸ್ಫೂರ್ತಿ ಎಂದೆಂದು ಬೆಳಗಾಗಲಿ ದಿನ ಯೋಜನೆಗಳಲ್ಲು ನನ್ನ ಯೋಜನೆಗಳಲ್ಲು ನಿನ್ನ ನೆನಪು ಎಂದೆಂದು ಸ್ಥಿರವಾಗಲಿ ಜೊತೆ ಜೊತೆ ಜೊತೆಯಲ್ಲು ನಡೆ ನಡೆ ನಡೆದು ಕೊನೆ ಕೊನೆ ಕೊನೆಯಲ್ಲು ನಿನ್ನ ಸೇರಿರುವೆ ಜೊತೆ ಜೊತೆ ಜೊತೆಯಲ್ಲು ನಡೆ ನಡೆ ನಡೆದು ಕೊನೆ ಕೊನೆ ಕೊನೆಯಲ್ಲು ನಿನ್ನ ಸೇರಿರುವೆ ಮಧುರ ಅಮರ ಓಲವಿದು ನಿನ್ನ ನನ್ನ ಸ್ನೇಹವು ಮಧುರ ಅಮರ ಓಲವಿದು ನಿನ್ನ ನನ್ನ ಸ್ನೇಹವು ಪ್ರಾರ್ಥಿಸೋಣ ದೇವರೇ ನಾವು ನಿಮ್ಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನೀವು ನಮ್ಮನ್ನು ಸ್ಪರ್ಶಿಸುತ್ತೀರಿ ನಮ್ಮ ಹೃದಯಗಳಲ್ಲಿ ಇದರ ಶಕ್ತಿಯ ಪರಿಣಾಮವಾಗಿ ಇದೇ ಕೊಡುಗೆಯ ಮುಖಾಂತರ ನೀವು ನೀಡುವ ಅನಂತ ಜೀವದ ಕೊಡುಗೆಯನ್ನು ಪಡೆಯಲು ನಾವು ಅರ್ಹರಾಗುವಂತೆ ಮಾಡಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮಾತ್ಮದೊಡನೆಯೂ ಇರಲಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್ ಹೋಗಿ ಬನ್ನಿ ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ ದೇವರಿಗೆ ಕೃತಜ್ಞತೆ ಸಲ್ಲಲಿ